ಶ್ರೀ ಗುರುಗಣಾಧಿಪತಯೇ ನಮಃ ಶರಣು ಪಾರ್ವತಿ ನಂದನ ಶರಣು ಮನೋಲಾ
ಅವನದ ನಟ್ಟಿರುಳ ಶ್ರಾವಣದ ನಟ್ಟಿರುಳ ಕತ್ತಲೆಯಲಿ ಶ್ರಾವಣದ ನಟ್ಟಿರುಳ ಕತ್ತಲೆಯಲಿ ಕತ್ತಲೆಯಲಿ ಶ್ರಾವಣದ ನಟ್ಟಿರುಳ ಕತ್ತಲೆಯಲಿ ಕಾವಲಿರುವ ಕೂಳ ಭಟರ ಸೆರೆಮನೆಯಲಿ ಕಾವಲಿರುವ ಕೂಳ ಭಟರ ಸೆರೆಮನೆಯಲಿ ಕಾವಲಿರುವ ಕೂಳ ಭಟರ ಸೆರೆಮನೆಯಲಿ ಮುಗಿಸಿ ಇಲ್ಲಿ ಬಂದು ಕಟ್ಟೆಯಲ್ಲಿ ಕಾದು ಕಾದು ಕಾದು. ಅಲ್ಲ ವಿಜಯ, ನಾವೆಲ್ಲರೂ ಕಾದು ನೀನು ಬರಲಿಲ್ಲ ಅಂತ ಹೇಳಿ ಅವರನ್ನು ಮುಂದೆ ಕಳಿಸಿ ನಾನು ನಿನ್ನನ್ನು ಹುಡುಕಿಕೊಂಡು ಬಂದ. ವಿಷಯ ಮುಗಿಲಿಲ್ಲ. ಆಯ್ತು ಹೇಳು. ಕಾದು 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 ನನ್ನ ಕೈಯೆಲ್ಲ ನೋವಾಗಿ. ಕಾದು ಕೈ ನೋವಾದದ್ದು? ಹೌದು, ನಾನು ಕಾದದ್ದು ಹೀಗೆ ಅಲ್ಲ. ಅಲ್ಲ ವಿಜಯ, ಅದು ಸರಿ, ಕಾದದ್ದು ಎಲ್ಲಿಂದ ಬೇಕಲ್ಲ. ಎಲ್ಲಿ ಕಾದದ್ದು? ನಿನ್ನ ಲೆಕ್ಕದಲ್ಲಿ ಎಲ್ಲಿ ಕಾದದ್ದು? ಅರಳಿ ಮಟ್ಟು ಮರದ ಕಟ್ಟೆ ಕೆಳಗಡೆ. ಕಟ್ಟೆ ಸರಿ, ಮರ ನೋಡು. ಓ, ಇದು ಯಾವ ಮರ? ಯಾವ ಮರ? ಅಲ್ಲಿ ಹಣ್ಣು ನೋಡು. ಹಣ್ಣ? ನಿಮಗೆ ಮರ ನೋಡಿದ್ರೆ ಗೊತ್ತಾಗೋದಿಲ್ಲ ಅಂತ ಗೊತ್ತುಂಟು. ಹಣ್ಣಾದ್ರೂ ನೋಡು. ಗೊತ್ತ, ಹಲಸಿನ ಹಣ್ಣ ಅದು? ಅದು ಮಾವಿನ ಮರ. ಓ, ಮರ ತಪ್ಪಾಯ್ತು. ಇನ್ನು ಕಟ್ಟೆ ಮಾತ್ರ ನೋಡಿದ್ದು. ಹೌದು, ಅದು ಬಿಡು. ಈಗ ಅಲ್ಲ ಹೋಗಿದ್ದಾರೆ, ಹೋಗುವ. ಎಲ್ಲಿಗೆ? ಅಲ್ಲ, ಹೋಗ್ಲಿಕ್ಕೆ ಮುಂಚೆ ನೀನು ಎಂಥದ್ದು ತರ್ತಿ ಅಂತ ಹೇಳಿದ್ದೆಲ್ಲ ತಂದಿ. ಹಾ, ನನಗೆ ಈಗ ನೆನಪಾಯ್ತು. ಅಲ್ಲ, ಕಾಯುವಾಗ ಕೈ ನೋವಾಯ್ತು ಅಂತ ಹೇಳುವಾಗ ನಾನು ಅಂದ್ಕೊಂಡೆ ತಿಂದು ತಿಂದು ಕೈ ನೋವಾಯ್ತಾ ಅಂತ. ಸ್ವಲ್ಪ ತಿಂದಿದ್ದೇನೆ, ಅದು ತಿಂದ ಮೇಲೆ ನೆನಪಿರುವುದಿಲ್ಲಲ್ಲ, ಮರೆತು ಹೋಗಿದೆ. ಎಂತ ಎಂತ ತಂದಿದ್ದೆ, ಎಂತ ತಂದಿದ್ಯಾ? ಒಂದು ನಿಮಿಷ ಇರು ಮಾರೆ, ತೋರಿಸು, ಬೇಗ ತೋರಿಸು. ಇರು ಮಾರೆ, ಮೊತ್ತ ಅವರು ಕಳಿಸಿ ಅಲ್ಲ, ಈಗ ಮೊತ್ತ ಮೊತ್ತದಾಗಿದೆ, ಬೇಗ ತೋರಿಸು. ಹೋದವರು ಹೋದರು, ಈಗ ನಾವು ಇಬ್ಬರಲ್ಲ ಬಾಕಿ. ಆಯ್ತು, ಸುಮ್ಮನೆ ತಿಂದ್ರೆ ಆಯ್ತು. ಇದೆಂತ? ಅದೆಂತ ಇವತ್ತುಂಡ? ಎಂತ ಇದು? ಹಾ,
ಹೇಳುದು ಕೇಳಿದ್ದೇನೆ. ಎಂತ ಹೆಸರು? ಅದಕ್ಕೆ ಹೆಸರೆಲ್ಲ ಹೇಳಲಿಕ್ಕೆ ಆಗುದಿಲ್ಲ, ಸುಮ್ಮನೆ ತಿನ್ನಬೇಕು. ಕೊಟ್ಟದನ್ನು ತಿನ್ನೋದಷ್ಟೇ. ನಮ್ಮ ನಾವು ಹಾಗೆ ಇದು ಉಂಡೆ ಉಂಡೆ ಎಲ್ಲಿ ಕಂಡೆ ಎಲ್ಲಿ ಕಂಡೆ ನಿನ್ನ ಬಾಯಲ್ಲಿ ಕಂಡೆ. ಇದಕ್ಕೆ ಹೆಸರು ಹೇಳಲಿಕ್ಕೆ ಆಗುದಿಲ್ಲ, ಇದು ಕರೆದ್ರೆ ಮಾತ್ರ ಬರುದು. ಕರೆದ್ರೆ ಮಾತ್ರ ಬಾಳೆಹಣ್ಣನ್ನು ಕರೆದ್ರೆ ಮಾತ್ರ ಬರುದು. ಬಾಳೆಹಣ್ಣನ್ನು ಹೇಗೆ ಕರೆಯುವುದು? ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಕರೆದ್ರೆ ಮಾತ್ರ ಬರುದು. ಆನಂತ ಬಾಳೆಹಣ್ಣೆ ಬಾ 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 ಅಂತ ಕರೆದ್ರೆ ಬರ್ತದೆ ಅನ್ಕೊಂಡು. ಅಷ್ಟು ಬುದ್ಧಿ ಇಲ್ಲ ನಿಮಗೆ? ಎಂತದ, ನಾನು ಸಣ್ಣ ಹುಡುಗ ಅಲ್ಲವನ. ಕಾಣ್ತದೆ ಕಾಣ್ತದೆ, ನಾ ತಂದದೆಲ್ಲ ನೀನೇ ತಿಂದು ಇಷ್ಟು ದಪ್ಪ ಆಗಿದ್ಯಾ? ಅದಕ್ಕೆ ಇವತ್ತು ನಾನು ತಿನ್ನುದು, ನಿಮಗೆ ಕೊಡ್ಲಿಕ್ಕಿಲ್ಲ. ಅಲ್ಲ ನೀನು ನನ್ನ ಮನೆಯಲ್ಲಿ ಬೆಣ್ಣೆ ಚಂದ ಉಂಟು ತಿಂತ ಇದ್ದಪ್ಪ, ಅದ್ರಲ್ಲಿ ಎಂತ ಉಂಟು? ಅದೇ ಇದು ಬಾಳೆಹಣ್ಣು, ಇದನ್ನು ನೀನು ಬರೀ ವಿಷಯ ಈಗ ಈಗ ಇಷ್ಟೆಯಾ? ಮತ್ತೆ ಮತ್ತೆ ಎಲ್ಲರಿಗೂ ಸೇರಿ ಅಂತ ತರಲಿಲ್ಲ ನೀನು? ನೆನಪುಂಟ ನೋಡ್ಬೋದು. ಅಲ್ಲ ಮತ್ತೆ ಎಂತದ ಅಜ್ಜಿ ಕಟ್ಟಿ ಕೊಡ್ತಾರೆ ಅಂತ ಹೇಳ್ತದೆ ಹೇಳಿದ್ರು. ಅದೇ ನಿನ್ಗೆ ನೆನಪುಂಟಲ್ಲ? ನನಗೆ ನೆನಪುಂಟು, ಅದು ಎಂತ ಕಟ್ಟಿ ಕೊಟ್ಟದ್ದು ಅಂತ. ಇಷ್ಟೆಲ್ಲ ತಂದ ಮೇಲೆ ಅವಲಕ್ಕಿ ಮೊಸರು ಕಲಸಿ ಕಲಸಿ ಗೋಣಿಚೀಲದಲ್ಲಿ ಹಾಕಿ ನಾವು ತಿನ್ನುವಂತಹ ಆಹಾರ, ಉಡುವಂತಹ ಬಟ್ಟೆ, ಮಾತಾಡುವಂತಹ ಮಾತು, ಮಾಡುವಂತಹ ಕಾರ್ಯ ಎಲ್ಲ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿದ್ನ ಇಲ್ವಾ ನಾನು? ಇದು ಕಿವಿ ಹಿಂಡಿದ್ದು ಸರಿಯಾ? ಮಾಡಿದ ಕಾರ್ಯ ಸರಿಯಾ? ಸರಿಯಾ? ನಾನೆಂತ ಹೇಳಿದ್ದು? ಅವಲಕ್ಕಿ ಮೊಸರು ಕರೆಸಿ ಗೋಣಿ ಚೀಲದಲ್ಲಿ ಹಾಕಿ ಬಂದ್ರೆ ತಿನ್ನುವರು ಯಾರ? ಪೂರ್ತಿ ಹೇಳುದು ಕೇಳಿದ್ದೆ. ಪೂರ್ತಿ ಹೇಳಿದ್ದೆ ನೀನು? ಎಂತ ಹೇಳುದು ಕೇಳು. ಅವಲಕ್ಕಿ ಮೊಸರು ಕಲಸಿ ಕಲಸಿ ಅದನ್ನು ಬಾಂಡದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಮತ್ತೆ ಗೋಣಿ ಚೀಲದಲ್ಲಿ ಹಾಕಿ ತಂದದ್ದು. ಸುಮ್ಮನೆ ಕಿವಿ ಎಲ್ಲ ನೋವಾಯ್ತು. ವಿಜಯ ವಿಜಯ ಎಂತ ನೋವಾಯ್ತಾ? ವಿಜಯ ನೋವಾಯ್ತು ಅಂತ ಹೇಳಿದ್ದಲ್ಲ, ನಿನ್ನ ಕಿವಿ ಹಿಂಡಿದ್ದ ನನ್ನ ಕಿವಿ ಹಿಂಡಿದ್ದ? ಅಲ್ಲ ಅಲ್ಲ ಈಗ 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 ಬಂದದ್ದಕ್ಕೆ ಗೊತ್ತುಂಟು. ಎಂತಕ್ಕೆ? ಓ ಅಲ್ಲಿ ನೋಡು. ಆಗಿರಿಗೆ ಎಡೆಯೋಳು
ನಾನು ಬೇಗ ನಿಲ್ಲಿಸಿದಲ್ಲ ಮಹಾರಾಯ. ಮೂರು ಸುತ್ತು ಕಮ್ಮಿ ನಿಂಗೆ ಅಲ್ಲ, ನೀನು ಮೂರು ಸುತ್ತು ಹೆಚ್ಚು ಕುಣಿದದ್ದು. ನನಗೆ ಮೂರು ಸುತ್ತು ಹೆಚ್ಚಾಗಲ್ಲ. ಹೌದು ಅಲ್ಲ, ನೀನು ತಾಳದಲ್ಲಿ ಕುಣಿಲಿಲ್ಲ ಅಂತ ಸುಮ್ಮನೆ ಆಯ್ತಾ ಕೃಷ್ಣ? ಎಂತ ಸುಳ್ಳು ಹೇಳಲಿಕ್ಕಿಲ್ಲ? ಏನು ಸುಳ್ಳು ಹೇಳಿದೆ ನಾನು? ಅಲ್ಲಿ ಯಾಕೆ ಹೋಗ್ತಿದ್ಯಾ? ಇದು ಇಷ್ಟು ಚಿಕ್ಕ ತಾಳ, ಇನ್ನ ಒಂದು ಕಾಲ ನಿಲ್ಲುವುದಿಲ್ಲ. ಅಲ್ಲ ಭಾಗವತರ ಕೋಲೆ ನಿಲ್ಲುದಿಲ್ಲ, ನನ್ನ ಕಾಲಲ್ಲಿ ನಿಲ್ತದೆ ಅಂತ ಕೇಳುದು ನೀನು? ಅದು ಹಾಗೆ, ಅದು ಹಳೆದ್ದು. ಒಂದು ಕಾಲು ನಿಲ್ಲುದಿಲ್ಲ, ನೀನೇಗೆ ಕುಣಿದದು? ಅಲ್ಲ ನೀನು ಒಂದು ಕಾಲು ಜಾಸ್ತಿ ಕುಣಿದೆ ಅಂತ ನಾನು ಹೇಳಿದ್ದು. ನೀನು ಲಯ ಮಾಡಿದ್ದು ಸರಿ ಆಗ್ಲಿಲ್ಲ ಅಂತ. ನಾನು ಲಯ ಮಾಡಿದ್ದು ಸರಿ ಆಗ್ಲಿಲ್ಲ, ನಾನು ತಾಳಬದ್ಧವಾಗಿ ಕುಣಿದಿದ್ದೇನೆ. ಹಾಗಾದ್ರೆ ನಾನೆಂತ ವರ್ಧವಾಗಿ ಕುಣಿದ? ನೀನು ಲಯ ಮಾಡಿದ್ದು ಸರಿ ಆಗ್ಲಿಲ್ಲ, ಲಯಬದ್ಧವಾಗಿ ಕುಣಿಲಿಲ್ಲ. ಈಗ ಲಯ ಮಾಡುವ ಕೆಲಸ ನಿಂಗೆಯಾ? ಲಯ ಮಾಡುದು ನಾನಲ್ವ. ಮತ್ತೆ ಮತ್ತೆ ಅಲ್ಲ, ಮುಂದೆ ನೋಡಬಿಡು ಯಾರು ಲಯ ಮಾಡ್ತಾರೆ ಯಾರು. ಕೃಷ್ಣ ನಾನು ನಿಲ್ಲಿಸಿಟ್ಟು. ಅಲ್ಲ ವಿಜಯ, ಹ್ಞೂ ಅದು ಬಿಡು. ಈಗ ನಾವು ಬಂದದ್ದು ಯಾಕೆ ಹೇಳು? ಇರು, ಮುಗಿಲಿಲ್ಲ. ಏನು ಹೇಳು? ಮುಂದಿನ ಸಾಲ ಕುಣಿಯುವಾಗ ನೀನು ನಿಲ್ಲಿಸಬೇಕಾದ್ರೆ ನಿಲ್ಲಿಸ್ತೇನೆ ಅಂತ ಹೇಳಿ ನಿಲ್ಲಿಸ್ಬೇಕು. ಏನೇನು ವಿಜಯ ನಿಲ್ಲಿಸ್ಬೇಕು, ಇನ್ನು ಎರಡೇ ಸುತ್ತು ಅಂತ ಹೇಳಿ ನಿಲ್ಲಿಸ್ಬೇಕು. ಅಲ್ಲ ಒಂದು ಕೆಲಸ ಮಾಡುವ, ನಮ್ಮ ಗುರುಗಳು ಹೇಳಿದ್ರು ಎಂತ ಮುಕ್ತಾಯ ಕುಣಿಬೇಕು ಅಂತಿಲ್ಲ, ಮುಕ್ತಾಯ ಅಂತ ಕೇಳುವಾಗ ಸುಮ್ಮನೆ ನಿಂತ್ರೆ ಆಯ್ತು. ನಾನು ಆ ದಿನ ಶಾಲೆಗೆ ಬರಲಿಲ್ಲ. ನೀನು ಯಾವತ್ತೂ ಬರಲಿಲ್ಲ, ಅದು ಬೇರೆ ವಿಷಯ. ಈಗ ಮುಂದಿನ ಸಲ ಅಲ್ವಾ, ಮುಂದಿನ ಸಲಕ್ಕೆ ನಾನು ಹೇಳ್ತೇನೆ. ಸರಿ, ಈಗ ಬಂದಿರೋ ವಿಷಯ ಏನು ಅಂತ ಮೊದಲು ಹೇಳ್ತೇನೆ. ಎಂತ? ಓ ಅಲ್ಲಿ ನೋಡು. ಎಷ್ಟು ಉಗುರು ಗಲೀಜು ಇಲ್ಲಿ ಅಲ್ಲ. ನಾನು ಹೇಳಿದ್ದೆ ನನ್ನ ಬೆರಳನ್ನು ಕೇಂದ್ರೀಕೃತ ಮಾಡಿ ಎದುರು ನೋಡು. ಎಂತ ಕಾಣಲಿಲ್ಲ, ಸ್ವಲ್ಪ ಕಾಣುದು ಕಮ್ಮಿ ಆಗಿದೆ. ವಯಸ್ಸಾಯ್ತಾ ಹೇಗೆ? ವಯಸ್ಸಾಗ್ತದಲ್ಲ ಎಲ್ಲರಿಗೆ. ಅಲ್ಲ ಕಣ್ಣು ಕಾಣುದಿಲ್ಲ, ದೂರದಲ್ಲಿ ನೋಡ. ಅಲ್ಲ ಹತ್ತದಂತಾರಿದ್ರೆ ತೋರಿಸು ದೂರದ್ದು ಮತ್ತೆ ನೋಡು. ಅಲ್ಲೊಂದು ಮರ ಕಾಣಿಸ್ತಾ ಉಂಟ, ಮಾವಿನ ಮರ.
ಮೇಲೆದ್ದೆಲ್ಲ ನನಗೆ, ನಿನಗೆ ಕೆಳಗಿದ್ದೆಲ್ಲ ನನಗೆ ಬೇಡ. ಹುಳಿ ಇರ್ಬೋದು, ಹುಳಿ ಎಲ್ಲ ನನಗೆ, ಸಿಹಿ ಮಾತ್ರ ನಿನಗೆ. ಹಾಗೆ ಅದು ಬೇಡ. ಹೇಳುವ ಪರಿ ಮಾತ್ರ ಬೇರೆ. ಆ ಮರ ಇರುವುದು ಎಲ್ಲಿ ನೋಡು? ಎಲ್ಲಿ ಆ ಮರ? ಎಂತ ಕಾಣಲಿಲ್ಲ ಮತ್ತೆ ಆ ಮರ ಇರುವ ಗಿರಿ ಕಾಣಿಸ್ತಿಲ್ವನ? ಓ ಎಷ್ಟು ದೊಡ್ಡ ಗಿರಿ! ಓ ದೇವಾ, ಇಷ್ಟು ದೊಡ್ಡ ಗಿರಿ ನಾನು ನೋಡ್ಲೇ ಇಲ್ಲ. ಎಂತ ಮನೆಗೆ ಹೋಗುವಾಗ ಒಮ್ಮೆ ಮನೆಗೆ ಬಾ, ಎಂತಕ್ಕೆ ವೈದ್ಯರ ನಮ್ಮೆ ತೋರಿಸ್ತೇನೆ. ಅಷ್ಟು ದೊಡ್ಡ ಗಿರಿ ನಿಂಗೆ ಕಾಣಿಸ್ಲಿಲ್ಲ ಅಂತಂದ್ರೆ ದೂರದ್ದು ಕಾಣುದಿಲ್ಲ ಅಂತ ಹೇಳಿದ್ದಲ್ಲ. ಆಯ್ತು ಮರ, ಸರಿ. ಆ ಗಿರಿ ಕಾಣಿಸ್ತಾ ಉಂಟು? ಕಾಣ್ತಾ ಉಂಟು. ಅಲ್ಲಿ ಹುಲ್ಲು ಕಾಣಿಸ್ತಾ ಉಂಟು? ಕಾಣ್ತಾ ಉಂಟು. ನಮ್ಮ ದನಗಳನ್ನು ಮೇಯಿಸ್ಲಿಕ್ಕೆ ಅದು ಒಳ್ಳೆಯ ಜಾಗ. ಹಾಗಾಗಿ ನಾವು ಅಲ್ಲಿ ಹೋಗೋಣ. ಬರೀ ದನಗಳನ್ನು ಮೇಯಿಸೋದ ಆಟ ಆಡ್ಲಿಕ್ಕೆ ಸಮಯ ಅಲ್ಲಿ ಆಮೇಲೆ ಆಟ ಆಡ್ಲಿಕ್ಕೆ ಸಮಯ ಇದೆ. ಸರಿ ಸರಿ, ಹಾಗಾದ್ರೆ ನಾನು ಮುಂದೆ ಚಿಕ್ಕವರು ಮೊದಲು, ದೊಡ್ಡವರು ಮೊದಲು, ಚಿಕ್ಕವರು ಮೊದಲು, ದೊಡ್ಡವರು ಮೊದಲು. ಸಾಯು ವಿಷಯದಲ್ಲಿ ಅದು ಈಗ ಚಿಕ್ಕವರು ಸಾಯ್ತಾರಲ್ಲ ಬೇಗ, ಅದು ಬೇರೆ ವಿಷಯ. ಮತ್ತೆ ಮೊದಲು ಸಿಕ್ಕವರು? ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡುವ. ನಾನು ಮೂರು ರೇಖೆ ಇಳಿತೇನೆ. ಮೂರು ರೇಖೆ? ಒಂದು ಇದು ಸರಳ ರೇಖೆ, ಇದು ವಿರಳ ರೇಖೆ, ಇದು ಇದಕ್ಕೆ ಹೆಸರಿಲ್ಲ. ಆಯ್ತಾ, ಹೊಸ ರೇಖೆ. ಹೆಸರಿಲ್ಲದ ರೇಖೆಗಳು ಯಾಕೆ ಇಲ್ಲಿಗ ಬೇಕು ಹೇಳು ಬೇಗ. ಲೆಕ್ಕದಲ್ಲಿ ಉಂಟು ಮೂರು ರೇಖೆ. ಆಯ್ತು ಆಯ್ತು, ಈಗ ನಿನ್ನ ಬಲದ ಗಾಡಲ್ಲಿ ಮುಂದೆ. ವಿಜಯ, ಇದೀಗ ಅದು ನಿನ್ನ ಬಲವ? ಆ ಕಡೆಯಿಂದ ನೋಡಿದರೆ ಇದು ನನ್ನ ಬಲವೇ. ನಾನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಮಾತು ನೋಡ್ತಿದ್ದೆ ಅಂತ ನೋಡಿದ್ದೆ. ಇದು ಅಡ್ಡ ಮೂರು ಗೆರೆಯ, ಉದ್ದ ಮೂರು ಗೆರೆಯ? ಹೇಗಾದ್ರೂ ಇರಲಿ, ಗೆರೆ ಇದ್ರೆ ಸಾಕು. ಸರಿ ಸರಿ, ನಾನು ಒಂದು ಎರಡು ಮೂರು ಅಂತ ಹೇಳ್ತೇನೆ. ಗಡಿ ಬಿಡಿ ಮಾಡ್ಲಿಕ್ಕಿಲ್ಲ, ಹಂಗಾದ್ರೆ ಹೋಗ್ಬೇಕು. ಎಲ್ಲ ಸಮಯ ಆಯ್ತಿಲ್ಲಿ, ಇಲ್ಲ ಇರು. ಒಂದು ಎರಡು ಮೂರು ಅಂತ ಹೇಳ್ತೇನೆ. ಆಯ್ತಾ, ಮೂ ಅಂತ ಹೇಳುವಾಗ ತಯಾರಾಗಿರ್ಬೇಕು. ಮೂ ಅಂತ ಹೇಳುವಾಗ ಓಡ್ಲಿಕ್ಕಿಲ್ಲ, ಮೂ ಮಾಡುವಾಗ ಹೇಳಿ ಓಡ್ಲಿಕ್ಕಿಲ್ಲ. ನಾ ಮೂ ಮಾಡ್ತೇನೆ ಆಗ ಓಡ್ಲಿಕ್ಕಿಲ್ಲ. ನಾನೇ ಹೋಗ್ಬೇಕಾಗ ಅಂತ ಹೇಳುವಾಗ ಓಡ್ಬೇಕು. ಮೂರು ಆದ್ಮೇಲೆ ಹೋಗ್ಬೇಕು. ಹಾ, ಮೂರು ಆದಮೇಲೆ ಹೋಗ್ಬೇಕು. ಸರಿ ಸರಿ, ಸರಿಯಾ? ಒಂದು ಎರಡು ಮೂ. ನೀನು ಮೂಗೆ ಹೋಗ್ತೀಯ, ನಾನು ರೂಗೆ ಬರ್ಬೇಕಾ? ನಾನು ಮೂ ಹೇಗೆ ರೂಗೆ ಅಂತಲೇ ಹೊರಡುದು. ಹಾ ಸರಿ, ಒಟ್ಟಿಗೆ ಹೊರಡುದು. ಒಂದು ಎರಡು ಕೃಷ್ಣಯ್ಯ ಮೂ ಮಾಡ್ತೇನೆ. ಸರಿ, ಮೂ ಮಾಡ್ತೇನೆ. ಸರಿ, ರೂಗೆ ಹೊರಡಬೇಕು. ಸರಿ, ಮೂರು. ಎಲ್ಲವ ಶೋಧಿಸುದಲ್ಲಿ ನಂದ ಗೋಕುಲಕ್ಕೆ Oh.
ವಾಣಿ ಏನು ಹೇಳಿದ್ದದು? ಅವನ ತಂಗಿಯ ಎಂಟನೆಯ ಹುಟ್ಟಿದ ಮಗನಿಂದ ನಿನಗೆ ಮರಣ ಯಾವತ್ತು ಕೇಳಿದ್ದರು? ದೇವಕಿ ವಸುದೇವನೊಂದಿಗೆ ಮದುವೆಯ ದಿಬ್ಬಳದಲ್ಲಿ ಕಂಸನೇ ಸಾರಥಿಯಾಗಿ ಬಂದ. ಹೇಗಾಗಬೇಕು ಹೇಗಾಗಬೇಕು, ಇಳಿದ ಕಂಸ ದೇವಕಿಯ ಜೊತೆ ಹಿಡಿದು ಕರಕರಕರಬೇಕು. ನಿಲ್ಲಿಸಿದ್ರಲ್ಲ ವಸುದೇವ, ಏನು ಬೇಕು ನಿನಗೆ? ಅವಳ ಗರ್ಭದಲ್ಲಿ ಹುಟ್ಟಿದ ಮಕ್ಕಳಲ್ಲವೇ ಕೊಡುತ್ತೇನೆ, ಯಾಕೆ ಇವಳನ್ನು ಕೊಲ್ಲಬೇಕು ಎಂದಾಗ ತಂಗಿಯ ಮೇಲಿನ ಮೋಹದಿಂದ ಬಿಟ್ಟ. ತಪ್ಪಾಯಿತಲ್ಲ ತಪ್ಪಾಯಿತಲ್ಲ, ಯಾರಾದರೂ ಹೇಳಿದ್ರು ಈ ಕಡೆಯಿಂದ ಗೆಂಟು ಆ ಕಡೆಯಿಂದ ಗೆಂಟು ಬಲ್ಲವರಾರು? ಅದಕ್ಕೆ ಹುಟ್ಟಿದ ಎಲ್ಲ ಮಕ್ಕಳು ಎಂಟನೆಯದ್ದು ಹೆಣ್ಣು ತಪ್ಪಿಸಿಕೊಂಡಿದ್ದಲ್ಲ, ಹೇಳಿದ್ದಲ್ಲ ನಿನ್ನನ್ನು ಕೊಲ್ಲುವರು ಗೋಕುಲದಲ್ಲಿ ಬೆಳೆಯುತ್ತಿದ್ದಾರೆ. ಬಿಡಲಿಲ್ಲ ಬಿಡಲಿಲ್ಲ ಕಸ ಕಳಿಸಿದ, ಒಬ್ಬೊಬ್ಬರನ್ನಾಗಿ ಕಳಿಸಿದ, ಪೂತನಿಯನ್ನು ಕಳಿಸಿದ. ಏನು ಪ್ರಯೋಜನ ಆಗಲಿಲ್ಲ, ಈಗ ಬಂದವ ನಾನು ದೇನುಕಾಸುರನೊಂದಿಗೆ. ದೇನುಕಾಸುರ ದೇನುವಿನ ರೂಪದಲ್ಲಿ ಹೋಗಿ ಮತ್ತೆ ಮತ್ತೆ ಇಲ್ಲವಾಗಿದ್ದಾನೆ. ಆದ್ರೆ ನಾನೇನು ಮಾಡಬೇಕು? ರೂಪವ ಗೋಡ ಶಗಡನು
ಒಬ್ರು ಅಂತ ಹೇಳಿದ್ದಲ್ಲ, ಇಲ್ಲಿ ಇಬ್ರು ಯುದ್ಧಕ್ಕೆ ಬರ್ತಿದ್ದಾರೆ. ನಾವು ದೇಹ ಎರಡು, ಲೆಕ್ಕಕ್ಕೆ ಒಬ್ಬರೇ. ಸ್ವಲ್ಪ ದಪ್ಪಗಳಿರ್ಬೋದು, ಒಂದೂವರೆ ಅಂತ ಇಟ್ಕೊಳ್ಳಿ. ಹಾಗೆ ನಮಗೆ ಒಂದಲ್ಲ, ಒಂದೂವರೆ ಅಲ್ಲ, ಮೂರ. ನಮಗೆ ಲೆಕ್ಕ ಇಲ್ಲ. ಯಾರು ನನಗೆ ಸಿಗುತ್ತಿಲ್ಲ, ಕೇಳಬೇಕೀಗ ಅಲ್ವಾ? ಯಾರಪ್ಪ ನನಗೆ ಸಂಶಯ, ಬಂಡೀಪುರದವರು ಅಂತ. ಅದೇ 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 ಬಂಡಿಯಾಗಿ ಬಂದದ್ದು. ಬಂಡೀಪುರದವರು ಇರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ಬಂಡೀಪುರದಲ್ಲಿ ನಿಮಗೆ ತಿಂಡಿ ಏನನ್ನು ತಂದಿಲ್ಲ. ಮಾಡ್ತೇನೆ ಮಾಡ್ತೇನೆ ರಣ ಚಂಡಿ. ಎಲ್ಲ ತಿಂಡಿ ಬೇಕು ಅಂತ ಹೇಳಿದ್ರೆ ಮೆಲ್ಲ ಕೇಳ್ಬೋದಿತ್ತು. ತಿಂಡಿ ಕೊಡುವುದಿಲ್ಲ, ತಿನ್ನುತ್ತೇನೆ ತಿನ್ನುತ್ತೇನೆ. ಯಾರು ನೀನು? ಎಲೆ ಕೋಪಬಾಲ, ಯಾರು ನೀನು ಅಂತ ನಾನು ಕೇಳುದು. ಬಂದದ್ದು ಯಾಕೆ? ಅಲ್ಲ ಅಲ್ಲ, ಕರ್ತದ್ದು ನೀನೇ ಗೋಪಬಾಲ ಅಂತ. ಈಗ ಯಾರು ಅಂತ ಕೇಳ್ತೀನಿ, ಎಲ್ಲಿಗೆ ಹೋಗ್ತಾ ಇದ್ಯಾ ಅಂತ ಕೇಳಿದ್ದು. ನಮ್ಮದೇನು ಬಂದವನು ನೀನೇ? ಅಲ್ಲ, ಹೆಸರು ಕೇಳಿದಾಗ ಉಂಟು. ನಾನು ಕೊಂದದ್ದು ಕೃಷ್ಣಯ್ಯ, ನಾನಿದ್ದೇನೆ. ದೇನುಕಾಸರ ನಾನು ಕೊಂದದ್ದು. ನಾನು ಎಂತ ಮಾಡ್ತೀಯಾ? ಎಂತ ಮಾಡ್ತೀಯ ವಿಜಯ, ನಾನು ಮಾತಾಡ್ತೇನೆ. ಅಲ್ಲ, ನೀನಾಗ ಕೊಂದಿದೆಯಲ್ಲ ದೇನುಕಾಸರನನ್ನು. ಕೊಂದಿಲ್ಲ. ಈಗ ನಾನು ನೋಡುವಂತ ಹೋದ್ಯ. ಅಲ್ಲ, ಎಂತ ಅಂತ ನಂಗೆ ಸಿಗುತ್ತಿಲ್ಲ. ಒಬ್ಬ ಬಂದ, ನಾನು ಹೀಗೆ ಕೊಂಬಿಡುದೆ. ಮತ್ತಿನ್ನೊಬ್ಬ ಯಾರೋ ಬಂದ, ಅದೆಂತದೋ ಗಾಳಿ ಬಿಟ್ಟುಕೊಂಡು ಬಂದ. ಹೋದ, ಮತ್ತೊಬ್ಬ ಬಂದ, ನಾನು ಹೋದ. ಏನು ಮಾತನಾಡ್ತಿದ್ದಿ? ನಮ್ಮ ಪೂತನಿಯನ್ನು ಕೊಂದವನು ನೀನೆಯ? ಹೌದೌದೌದು, ಅದು ಪೂಮಾರೋಳ ನೀವು ನನಗೆ ಕೊಂದದ್ದು ಮನೆ ಚಿಕ್ಕ ಇರುವಾಗ. ವಿಜಯ, ನೀವು ಗೊತ್ತುಂಟ, ನನಗೆ ಗೊತ್ತುಂಟ. ಅಲ್ಲ, ನಿಜ ಹೇಳಬೇಕಾದ್ರೆ ನನಗೆ ಗೊತ್ತಿಲ್ಲ. ಅಲ್ಲ, ಮೊನ್ನೆ ಬೆಟ್ಟಕ್ಕೆ ಹೋಗುವಾಗ ನೀನು ಹೇಳಿದಲ್ಲ. ಅದೇ, ನಿಜ ಹೇಳಬೇಕಾದ್ರೆ ನನಗೆ ಸರಿ ಗೊತ್ತಿಲ್ಲ. ಯಾರೋ ಒಬ್ಳು ಬಂದ್ಲು, ಹಾಲು ಕೊಡ್ತೇನೆ ಅಂತ ಬಂದ್ಲು. ನನಗೆ ಸ್ವಲ್ಪ ಹಸಿವು ಜಾಸ್ತಿ, ಕುಡದೆ ಕೃಷ್ಣಯ್ಯ. ಆಮೇಲೆ ಸ್ವಲ್ಪ ಆದ್ಮೇಲೆ ಹೊಟ್ಟೆ ತುಂಬಿದ್ದು ನಿದ್ದೆ ಬಂದೆ. ಹಾಲು ಮಾರೋಳ, ಹಾಲು ಮಾರುವಳ, ಹಾಲು ಕೊಡು. ನೀ ಪೂ ಮಾರೋಳು ಅಂತ ಹೇಳಿದ್ದು ಪೂತ ನೀವಳ ಹೆಸರು ಮಾರಯ್ಯ. ಹಾಗೆಯ? ನಂಗೆ ಕೇಳುದು ನಿಮ್ಮಲ್ಲಿ ಮಾತನಾಡಿ. ಸಮಯ ಹಾಳು ಮಾಡಲು ಬಂದವನಲ್ಲ ನಾನು. ಒಳ್ಳೆಯ ಮಾತಿನಲ್ಲಿ ಕೇಳಿದ್ರೆ ಸರಿ, ಇಲ್ಲದಿದ್ರೆ ನಿಮ್ಮನ್ನು ಬಂದು ಬಿಡ್ತೇನೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ
ನಿನ್ನ ಹೆಸರು ಅಂತ ಏನಂತ ಗೊತ್ತಾಗ್ಲಿಲ್ಲ. ಶಕಟ ಆತುರ ಹೆಸರು ದೊಡ್ಡದಾಯ್ತು. ಅಸುರ ಏನಂದೆ? ಏನ್ ಕೊಲ್ಲುತ್ತೇನೆ ಕೊಲ್ಲುತ್ತೇನೆ ಎಂದು ಮುಂದೆ ಮುಂದೆ ಬರುತ್ತಿದ್ದೀಯಲ್ಲ. ಹೌದು, ಇಷ್ಟು ಜನರನ್ನು ಕೊಂದಿದ್ದೀಯಲ್ಲ, ಈಗ ನಾನು ನಿನ್ನನ್ನು ಕೊಲ್ಲುತ್ತೇನೆ. ಕೊಲ್ಲುವುದಕ್ಕಾಗಲಿ ಕಾಯುವುದಕ್ಕಾಗಲಿ ನಾನು ಯಾರು ನೀನು ಯಾರು? ಮತ್ತೆ ನಾವೆಲ್ಲರೂ ಮನುಷ್ಯ ಮಾತ್ರರಲ್ಲವೇ? ಕಾಯಕವೇ ನಮ್ಮ ಕೆಲಸ. ಅದು ಬಿಟ್ಟರೆ ಇನ್ನಾವುದು ನಾವು ಮಾಡಲಾಗುವುದಿಲ್ಲ. ಕೊಲ್ಲುತ್ತೇನೆ ಕಾಯುತ್ತೇನೆ ಎನ್ನುವಂತಹ ಶಕ್ತಿ ಇರುವುದು ಆ ಪರಬ್ರಹ್ಮನಿಗೆ ಮಾತ್ರ, ಆ ಭಗವಂತನಿಗೆ ಮಾತ್ರ. ಅದಿರಲಿ, ಎಲ್ಲರೂ ನಾನು ನಾನು ಎನ್ನುವುದು ಮಾತ್ರ ಅಹಂಕಾರ ಎಲ್ಲರ ತಲೆಯಲ್ಲಿ ಎರಡರಿ ನಿಂತಿದೆ. ಅದಿರಲಿ, ನೀನೇನೋ ಶಕಟಾಸುರ ಅಂದಿಯಲ್ಲ, ಆ ಹೆಸರು ನಾನು ಒಮ್ಮೆಯೂ ಕೇಳಿದ್ದವನಲ್ಲ. ಯಾರು ನೀನು? ಕೆಲಸಕ್ಕೆ ಹೊಸಬರಿರ್ಬೇಕು, ನಿಂಗೆ ಎಲ್ಲರೂ ಗೊತ್ತಿರ್ಬೇಕು ಅಂತಿಲ್ಲ. ಅಲ್ಲ, ನೋಡಿದ್ರೆ ಹಣಬ್ಬರ ಹಾಗೆ ಕಾಣಿಸ್ತಾರೆ. ಕೆಲಸಕ್ಕೆ ಹೊಸಬ್ರು, ನಾನು ಜನ ಹೊಸತ್ತು ಅಂತ ಹೇಳಿ. ಅದಿರಲಿ, ನಾನು ಯಾರು ನೀನು ಯಾರು ಅಂತ ಕೇಳುವುದಿಲ್ಲ. ನನಗೂ ನಿನಗೂ ಇರುವಂತಹ ಸಂಬಂಧವೇನು? ನೀನು ನನ್ನ ಶತ್ರು. ಶತ್ರುವಾಗಿ ನಮ್ಮೊಡೆಯ ನೋಡಿದ್ರೆ ವೈರಿ ಅಂತ ಹೇಳ್ತಿದ್ದಾರೆ. ಮಾತಾಡ್ತೇನೆ ಬಿಡು. ವಯ್ಯರ
ಕೃಷ್ಣಯ್ಯ, ಏನಪ್ಪ ನಿನಗೆ ನೆನಪುಂಟ? ಎಂತಾಯ್ತು? 2 ವರ್ಷದಿಂದ ಹೀಗೆ ಒಂದು ವಾಯರ್ ಬಂದಿತ್ತು, ಮೀನಿನ ಮಾರುಕಟ್ಟೆಯಿಂದ ಬಂದದ ಬೈರಾಸ್ ಅಂತ ಹೇಳ್ತಿದ್ರೆ, ಅದಕ್ಕೆ ಜನಗಳಿಗೆ ಉಸಿರಾಟಿಕಾಗಲಿಲ್ಲ ಅಂತ. ಹಾ, ಎಲ್ಲರೂ ಮನೆ ಒಳಗಡೆ. ಹಾ, ನಿನಗೆ ನೆನಪಿಲ್ಲ? ನನಗೆ ನೆನಪಿಲ್ಲ. ಆ ವೈರಸ್ನಿಂದ ಇವ ಎಂತ ದೊಡ್ಡ ವೈರವ ಅಲ್ಲ. ನಾನು ನಾನು ಎಲ್ಲ ಮಾಯ ಮಾಡಿದ್ದು, ಮೋದಿ ಮಾಡಿದ್ದು, ಪಟಾಕಿ ಹೊಡೆದದ್ದು. ವೈರಸ್ ಹೋಗ್ಲೇ ಇಲ್ಲ. ವೈರಸ್ ಅಷ್ಟು ವಾಸನೆ ಬರ್ತಿತ್ತ? ಹೌದು, ಊರಿಡೀ ನಾದಿ ನಾದಿ ನಾದಿ. ಅವನ ಮುಂದೆ ನೀನೆಂತ ಇಲ್ಲ ಕೃಷ್ಣಯ್ಯ, ಆ ವೈರಸನ್ನೇ ಕಳಿಸಿದ್ರೆ ನೀನು ಈ ವೈರಸ್ ಅಂತ ಇಲ್ಲ. ಸರಿ ಸರಿ, ನಾನು ಮಾತಾಡ್ಬೋದಲ್ಲ? ಮಾತಾಡ. ಹಾ, ನಂದು ಮುಗಿತು. ನಿನ್ನ ಮುಗಿತ? ಏನು? ನನ್ನಲ್ಲಿ ನನಗೆ ವೈರ ಅಂತ ಹೇಳಿದೆ. ಹೌದು, ಆದ್ರೆ ಒಂದು ಮಾತಿದೆ. ಏನದು? ಬಲ್ಲವರು ಹೇಳಿದ ಮಾತು. ಏನದು? ದೊಡ್ಡವರು ಹೇಳಿದ ಮಾತು. ದೊಡ್ಡವ ನಾನು? ಸರಿ, ನಾನು ಹೇಳ್ತೇನೆ. ಆಯುಷ್ಮಾನ ಆಯುಷ್ಮಾನ ಆಯುಷ್ಮಾನ. ಶಾಲೆಗೆ ಬರ್ಲಿಲ್ಲ ಅಂತ ಹೇಳಿದೆ ತಾನೆ? ಈ ದಿನ ಸಹ ರಜೆ ಮಾಡಿದ ನಾನು. ಅಲ್ಲಿ ಎಂತ ಕೃಷ್ಣಯ್ಯ? ಆತ್ಮೈವ ಆತ್ಮನ ಬಂಧು ಆತ್ಮೈವರಿಬ್ಬರು ಆತ್ಮನಃ. ಏನದು? ಆತ್ಮಕ್ಕೆ ಆತ್ಮನೇ ಬಂಧು, ಆತ್ಮಕ್ಕೆ ಆತ್ಮನೇ ವೈರಿ. ನಾನು ಹೇಳಿದ್ನಲ್ಲ, ಅಹಂ ಎನ್ನುವುದು ನಮ್ಮ ವೈರಿ, ನಾವು ನಮ್ಮ ವೈರಿಗಳು. ಹಾಗಾಗಿ ನನಗೂ ನಿನಗೂ ವೈರತ್ವ ಇಲ್ಲ. ವೃಥಾ ನನ್ನೆಲ್ಲ ಯುದ್ಧವನ್ನು ಮಾಡಿ ಸಾಯಬೇಡ ಸಾಯಬೇಡ, ಜಾಗ್ರತೆ. ಸುಸ್ತಾಗ್ಲಿಕ್ಕಿಲ್ಲ, ಗುಡಿಸಿದವರಿಗೆ ಸುಸ್ತಾಯ್ತಲ್ಲ. ಗುಡಿಸಿದ್ದು ಬಗ್ಗೆ ಗುಡಿಸಬೇಕಲ್ಲ. ಹಾಗೆ ಸರಿ ಸರ್. ಈಗ ಕೊಂದದ್ದು ನೀನ? ಮತ್ತೆ ನೀನ? ಓ, ಈಗ ಲಯ ಮಾಡಿದ್ ನೀನ? ಮತ್ತೆ ಆಗ ನೀನ್ ಹೇಳಿದ್ದಲ್ಲ. ಹಾಗಾದ್ರೆ ನಾನು ಕೂತ್ಕೊಳ್ತೇನೆ, ಮುಂದೆ ಬಂದವರು ನೀನ್ ಕೊಲ್ತೀಯಾ? ಮತ್ತೆ ಯಾರಾದ್ರೂ ಬರ್ಲಿಕ್ಕೆ ಉಂಟಾ? ಮುಂದೆ ಬರ್ತಾರೆಲ್ಲ ಗೊತ್ತಿಲ್ಲ. ಇವರು ಎದ್ದು ಬರಬಹುದು. ಸತ್ತವ್ರು ಎದ್ದು ಬರ್ಲಿಕ್ಕೆ ಉಂಟಾ? ಸತ್ತವ್ರು ಎದ್ದು ಬರ್ಲಿಕ್ಕಿಲ್ಲ. ಮತ್ತೆ ಇಷ್ಟರವರೆಗೆ ಬರ್ತಾ ಇದ್ದವ್ರು ಮುಂದೆ ಬರಬಾರ್ದು ಅಂತಲೂ ಇಲ್ಲ. ಅಲ್ಲ, ನಾನು ನೋಡಿಕೊಳ್ತೇನೆ, ಹಾಗೆಂತ ಇಲ್ಲ. ನೀ ಸ್ವಲ್ಪ ಧೈರ್ಯಕ್ಕೆ ಹಿಂದೆ ಇರೋ. ಅಲ್ಲ, ಅಮ್ಮ ನನ್ನನ್ನು ನಿನ್ನ ಹತ್ರ ನೋಡಿಕೋ ಕೃಷ್ಣ ನನ್ನು ಅಂತ ಹೇಳಿ ಕಳಿಸಿದ್ದಲ್ಲ. ಹೌದು, ಮತ್ತೆ ನೀನು ನೋಡಿಕೊಂಡೆ ಕೂತ? ನಾನು ನೋಡಿಕೊಂಡದಲ್ಲ, ನೀನು ಅಷ್ಟೇ ನನ್ನ ಕೊಲ್ಲುವಾಗ ನೋಡಿಕೊಂಡೆ ಕೂತ? ನೋಡಿಕೊಂಡೆ ಕೂತ. ಮತ್ತೆ ಕೃಷ್ಣಯ್ಯ, ವಿಜಯ, ಮತ್ತೆ ತೋಳ ಬಂದು ತೋಳದಾಗೆ ಆಗ್ಬೋದು. ಹೌದಲ್ಲ? ಹಾ, ಮತ್ತೆ ಇನ್ನೊಂದು ಸರ್ತಿ ಹೇಳಿದ್ರೆ ನಾನು ಇರ್ಲಿಕ್ಕಿಲ್ಲ, ನೀನೆ ಮತ್ತೆ ಕಸರ ನನ್ನ ಕಾಪು ಕೊಲ್ಬೇಕಷ್ಟೇ ಅಲ್ವಾ? ನಾನು ಮತ್ತೆ ತಿರುಗಿ ಕೂಡ ನೋಡ್ಲಿಕ್ಕೆ. ನಾವು ಇಲ್ಲಿ ಈಗ ಮಾಡಿದ್ದು ಸಾಕು. ಸಾಕು, ಇಷ್ಟು ಜನ ಬಂದ್ರು. ಹೌದು, ಇನ್ನು ಯಾರು ಬರ್ತಾರೆ ನೋಡು. ನೋಡು, ಬಂದವರನ್ನು ಕೊಂದದ್ದಾಗಿದೆ, ಮುಂದೆ ಬರುವವರನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ತರುಣ ತರುಣ Thank you.
ತು ನಮೋ ಜಯ 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 ತು ನಮೋ ಅಂಗ ಜಪಿತ ಶ್ರೀರಂಗನಿಗೆ ಧೋದಿಯು ದತ್ತ ಅಂಗ ಜಪಿತ ಶ್ರೀರಂಗನಿಗೆ ಜಯ ಮಂಗಳ ಮೂರು ದಿನರ ಹರಿಗೆ ಪರಾಕ್ರಮಿ ಕೇಶವಗೆ ಜಯ ಗಂಗಾಧರ ಸಕ ಮಾಧವಗೆ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಶುಭ ಮಂಗಳೋ ಮಂಗಳೋ ಶ್ರೀ ಮಹಾಗಣಪತಿಗೆ ಮಂಗಳೋ ಶ್ರೀ ದುರ್ಗಾಂಬಿಕೆಗೆ ಮಂಗಳೋ ಶ್ರೀ ಮಹಾದೇವಗೆ ಈ ತನಕ ಸುಮಾರು 50 ನಿಮಿಷಗಳ ಕಾಲ ನಿರಂತರವಾಗಿ ಅತ್ಯುತ್ತಮ ಯಕ್ಷಗಾನ ಪ್ರದರ್ಶನವನ್ನು ನೀಡಿದಂತಹ ಡಾಕ್ಟರ್ ವೀಣಾ ಪಾಲಚಂದ್ರ ಮತ್ತು ಅವರ ತಂಡದವರಿಗೆ ಕ್ಷೇತ್ರದ ಪರವಾಗಿ ಎಲ್ಲ ಭಗವದ್ಭಕ್ತರ ಪರವಾಗಿ ಸಮಿತಿಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಭಾಸ್ಕರ್ ರಾವ್ ಬಯಂಬು ಮತ್ತು ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಹನಿಯಡ್ಕ ಅವರು ಕೂಡ ಇದರಲ್ಲಿ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ರವೀಂದ್ರ ಎಚ್ ಆರ್ ಇವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಸ್ಮರಣಿಕೆಯನ್ನು ವಿನ್ಯಾಸ್ ಚಂದ್ರ ಅವರು ಪಡ್ಕೋತಾ ಇದ್ದಾರೆ. ಎಲ್ಲರ ಪರವಾಗಿ ಪ್ರೀತಿ ಪೂರ್ವಕ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಕ್ಷಗಾನ ಬಯಲಾಟ ಶಕಟ ಅಸುರವಧೆ ಮುಮ್ಮೇಳದಲ್ಲಿ ಶ್ರೀ ಶ್ರೀಕೃಷ್ಣನಾಗಿ ಡಾಕ್ಟರ್ ವಿನ್ಯಾಸ್ ಚಂದ್ರ, ವೈ ವಿಜಯನಾಗಿ ಡಾಕ್ಟರ್ ವಿಪುಲಚಂದ್ರ, ಶಕಟಾಸುರನಾಗಿ ಡಾಕ್ಟರ್ ವೀಣಾಪಾಲಚಂದ್ರ,